ಎರಡನೇ ವಿಚಾರ ಎಸ್ ಎಂ ಕೃಷ್ಣ ಅವರು ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರು ಈ ಕ್ಷೇತ್ರದಲ್ಲಿ ಬರ್ತಾ ಮಂಚೇಗೌಡರು ಮೂರು ಬಾರಿ ಶಾಸಕರು ಡಿ ಸಿ ತಮ್ಮಣ್ಣವರು ಮೂರು ಬಾರಿ ಶಾಸಕರು ಅದಾದ ಮೇಲೆ ಅಲ್ಲಿ ಜೈಮಾಣಿ ಮಂಚೇಗೌಡರು ಆಗಬಹುದು ಕಲ್ಪನಾ ಸಿದ್ದರಾಜ್ ಅವರು ಆಗಬಹುದು ಸಿದ್ದರಾಜ್ ಅವರು ಆಗಬಹುದು ಮಹೇಶ್ ಚಂದ್ ಆಗಬಹುದು ವೀರಣ್ಣಗೌಡರು ಎರಡು ಬಾರಿ ಶಾಸಕರಾಗಿದ್ದರು ಕ್ಷೇತ್ರ ಆಟ್ರಿಕ್ ಸಾಸ್ವರ್ ಮೂರು ಜನ ಇದ್ದಾರೆ ಎಸ್ ಎಂ ಕೃಷ್ಣ ಅವರು ಅಂದರೆ ಲೈಕ್ ಮೂರು ಬಾರಿ ಗೆದ್ದವರು ಕಂಟಿನ್ಯೂಸ್ ಅಲ್ಲ ಚೇಂಜಸ್ ಇದೆ ಅಲ್ಲಿ ಸೊ ಇಂಥ ಸನ್ನಿವೇಶದಲ್ಲಿ ನೀವು ಪ್ರಬಲವಾಗಿದೆ ಜೆ ಡಿ ಎಸ್ ಅಂತ ಭಾವಿಸಿದಾರಲ್ಲ ಮದ್ದೂರಲ್ಲಿ ಆ ಜೆ ಡಿ ಎಸ್ ಪ್ರಭಾವವನ್ನು ಕುಗ್ಗಿಸಿ ಬಿ ಜೆ ಪಿ ಬಾವುಟ ಆರಿಸಿ ನೀನು ಭರವಸೆ ಇದೆಯಾ ನಿಮಗೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ ನನ್ನ ಸೇವೆಗೆ ನಿಜವಾಗ್ಲೂ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅನ್ನೋದು ನನಗೆ ನಂಬಿಕೆ ವಿಶ್ವಾಸ ದೃಢ ನಿರ್ಧಾರ ಇದೆ ಇದುವರೆಗೂ ಕ್ಷೇತ್ರದಲ್ಲಿ ವರ್ಸಸ್ ಫೈಟ್ ಒಂದು ಸರಿ ಟ್ರಯಾಂಗಲ್ ಫೈಟ್ ಕೂಡ ಮದ್ದೂರಲ್ಲಿ ಆಗಿದೆ ಮದ್ದೂರಲ್ಲಿ 89 ಚುನಾವಣೆ 94 ಚುನಾವಣೆ ರೈತ ಸಂಘ ತುಂಬಾ ಚೆನ್ನಾಗಿತ್ತು ನಂತರ ರೈತ ಸಂಘ ಬಹಳ ವೀಕ್ ಆಯಿತು ಅದು ಬೇರೆ ಬೇರೆ ಕಡೆ ಹಂಚಿ ಹೋಗ್ಬಿಟ್ಟು ಕಾರ್ಯಕರ್ತರಲ್ಲ ನಾನು ಕೂಡ ಮದ್ದೂರು ವಿಧಾನಸಭಾ ಕ್ಷೇತ್ರದ ಕೆರೆಮಗದೊಡ್ಡಿ ಗ್ರಾಮದವನೆ ನಿಮ್ಮ ಕ್ಷೇತ್ರನೇ ಒಟ್ಟು ನಮ್ಮ ಕ್ಷೇತ್ರ ಮದ್ದೂರು ಕ್ಷೇತ್ರ ಇಂಥ ಸನ್ನಿವೇಶದಲ್ಲಿ ಮದ್ದೂರು ಜನ ಬಳಸು ಮದ್ದೂರು ಜನಕ್ಕೆ ಭಯ ಬಿದ್ದೆ ಎಸ್ ಎಂ ಕೃಷ್ಣ ಅವತ್ತು ಮದ್ದೂರು ಬಿಟ್ಟು ಚಾಮರಾಜಪೇಟೆಗೆ ಹೋಗ್ಬಿಟ್ರು ಅವತ್ತು ಕೆರ್ಗಾವಲಿಂದ ಮದ್ದೂರಿಗೆ ಬಂದಿದ್ದು ಡಿ ಸಿ ತಮ್ಮಣ್ಣ ಅವರು ಮೂರು ಬಾರಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ತಮ್ಮಣ್ಣ ಅವರು ಸಚಿವರು ಕೂಡ ಆಗಿದ್ದಾರೆ ಮದ್ದೂರು ಏನೋ ಡೆವಲಪ್ಮೆಂಟ್ ಆಗಿಲ್ವಾ ಇನ್ನೂ ಏನಾದ್ರು ಆಗಬೇಕಾಗಿರೋದಿದೆಯಾ ಮದ್ದೂರಿಗೆ ಮದ್ದೂರಿಗೆ ಅಭಿವೃದ್ಧಿ ಆಗಬೇಕಾದ್ದು ಇನ್ನೂ ಬಹಳ ಇದೆ ಉದಾಹರಣೆಗೆ ಇವತ್ತು ರೋಡನ್ನಾಗಲಿ ಮೋರಿನಾಗಲಿ ಕೆರೆಕಟ್ಟೆಗಳ ಅಭಿವೃದ್ಧಿಪಡಿಸೋದು ಸರ್ಕಾರದ ಕೆಲಸ ಶಿಕ್ಷಣ ಕ್ಷೇತ್ರಕ್ಕೆ ತಗೊಂಡಾಗ ಶಾಲೆ ಕಟ್ಟಡಗಳನ್ನು ಇದನ್ನು ಅಭಿವೃದ್ಧಿ ಮಾಡೋದು ಸರ್ಕಾರದ ಜವಾಬ್ದಾರಿ ಶಾಸಕರನ್ನ ಆದ ಮಾತ್ರಕ್ಕೆ ಎಲ್ಲನ ಅವರೇ ಮಾಡೋಕ್ಕಾಗಲ್ಲ ಜನರ ಕಷ್ಟಕ್ಕೆ ಜನರ ಜೊತೆ ಅವರ ಸೇವೆಗೆ ನಿಲ್ಲಬೇಕಾದ್ದು ನಮ್ಮ ಕರ್ತವ್ಯ ಇವೆಲ್ಲ ನೀವು ಶಾಸಕರಾದರೂ ಆ ಸರ್ಕಾರದ ಕಾರ್ಯಾಂಗದಲ್ಲಿ ಪ್ರತಿಯೊಬ್ಬರದ್ದು ಪಿ ಡಬ್ಲ್ಯೂ ಡಿ ಇಲಾಖೆ ಇದೆ ರೋಡು ಮೋರಿನೋ ಅದನ್ನು ಮಾಡುವಂಥದ್ದಕ್ಕೆ ಒಂದು ಇಲಾಖೆ ಕೂಡ ಆ ಥರದ ಸರ್ಕಾರದ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತವೆ ಶಿಕ್ಷಣ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಎಲ್ಲರೂ ಇವೆಲ್ಲವೂ ಒಬ್ಬ ಸಾಮಾನ್ಯ ಮನುಷ್ಯ ಎಮ್ ಎಲ್ ಎ ಆದರೂ ಶಾಸಕನಾದ್ರೂ ಕೂಡ ಮಾಡುವಂಥ ಕೆಲಸ ಅದರಲ್ಲಿ ಅವನ ಸ್ವಾರ್ಜಿತವಾಗಿ ಅವನು ಜನದ ಜೊತೆ ಸ್ಪಂದಿಸಿ ಜನಗಳ ಕಷ್ಟ ಸುಖಕ್ಕಾಗಿ ಜನಗಳ ಜೊತೆ ವಿಲೀನಗೊಳ್ಳೋದು ಭಾಳ ಮುಖ್ಯ ಅಲ್ಲಿ ಆಗಬೇಕಾಗಿರುವಂಥ ಕೆಲಸ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ಒಬ್ಬ ರೈತನಿಗೆ ಏನು ಒಂದು ಕಮರ್ಷಿಯಲ್ ಆಗಿ ಬದುಕನ್ನು ಕೊಟ್ಕೊಡಬೇಕು ಅವನ್ನ ಸ್ವಯಂ ಉದ್ಯೋಗಿಯಾಗಿ ಮಾಡುವಂಥ ಮೋದಿಜಿಯವರ ಕಾನ್ಸೆಪ್ಟ್ ಏನಿದೆಯೋ ಕೌಶಲ್ಯಾಭಿವೃದ್ಧಿ ಇಲಾಖೆ ತ್ರೂ ಇಡೀ ದೇಶದ ಜನನ ಸ್ವಯಂ ವೃತ್ತಿಯ ಸ್ವಯಂ ಉದ್ಯೋಗದಡಿನಲ್ಲಿ ಅವರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋ ಒಂದು ಯೋಜನೆ ಏನು ಇಟ್ಕೊಂಡು ಇವತ್ತು ರಾಷ್ಟ್ರವ್ಯಾಪ್ತಿ ಕೆಲಸ ಮಾಡ್ತಿದ್ದಾರೋ ಅದನ್ನು ಕೂಡ ನಾನು ನಮ್ಮ ಕ್ಷೇತ್ರಕ್ಕೆ ತರಬೇಕು ಇವತ್ತು ಉದಾಹರಣೆಗೆ ಮದ್ದೂರೊಡೆ ಅನ್ನೋ ಒಂದು ಬ್ರ್ಯಾಂಡ್ ಇದೆ ನಮ್ಮದ್ದು ಇದರಲ್ಲಿ ಅದೇ ರೀತಿಯಲ್ಲಿ ಉಡುಪಿ ಹೋಟ್ಲ್ಸ್ ಅಂತ ಬ್ರ್ಯಾಂಡ್ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ ರಾಜ್ಯ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಇದೆ ಅದೇ ರೀತಿಯಲ್ಲಿ ನಮ್ಮ ಮದ್ದೂರು ಮಾರ್ಕೆಟನ್ನು ಕೂಡ ರೈತರು ಬೆಳೆಯುವಂಥ ಪ್ರತಿಯೊಂದು ವಸ್ತುಗಳನ್ನ ನಾವೇ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಬೆಂಗಳೂರು ಮೈಸೂರು ಇಂಥ ಕಡೆ ಆ ಮದ್ದೂರು ತಾಲೂಕಿನಲ್ಲಿ ಬೆಳೆದಂಥ ಎಲ್ಲ ತರಕಾರಿ ಬೆಳೆಗಳಿರ್ಬೋದು ಕಮರ್ಷಿಯಲ್ ಬೆಳೆಗಳು ಎಲ್ಲವನ್ನೂ ಕೂಡ ಒಂದು ಮಾರ್ಕೆಟಾಗಿ ಒಂದು 20 ಮಾರ್ಕೆಟ್ಗಳನ್ನ ಕ್ರಿಯೇಟ್ ಮಾಡಿ ಮದ್ದೂರು ಮಾರ್ಕೆಟ್ ಅಂತಲೇ ಒಂದು ಹೆಸರು ಮಾಡುವ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಎಸ್ ವಂಡರ್ಫುಲ್ ಯಾಕೆಂದರೆ ನಾನು ಅದೇ ಮದ್ದೂರಿಂದ ಜೀವನ ಕಟ್ಕೊಳ್ಳೋಕ್ಕಿಂತ ಬೆಂಗಳೂರು ಬಂದವನು ನಮ್ಮ ಬಹುತೇಕ ಮದ್ದೂರು ಭಾಗದ ಒಂದಷ್ಟು ಜನ ಬಂದು ಬೆಂಗಳೂರಲ್ಲೋ ಬೇರೆ ಬೇರೆ ಕಡೆ ಜೀವನ ಮಾಡ್ತಾವ್ರೆ ಒಂದು ಕಬ್ಬು ಬೆಳಿತೀವಿ ಒಂದು ಭತ್ತ ಬೆಳಿತೀವಿ ಈಗ ರೇಷ್ಮೆ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಒಂದು ಬೇಕಾಗಿತ್ತು ಭಾಳ ಗುಡ್ ಕಾನ್ಸೆಪ್ಟ್ ಮದ್ದೂರು ಮಾರ್ಕೆಟ್ ಅಂತ ಮಾಡಿ ನಮ್ಮ ಮದ್ದೂರು ಅವ್ರು ಬೆಳೆದಿದ್ದು ಅಲ್ಲಿ ಮಾರಾಟ ಮಾಡೋಕ್ಕೆ ಅನುಕೂಲ ಮಾಡೋ ಲೆಕ್ಕಾಚಾರ ಇಟ್ಕೊಂಡಿದ್ದೀವಿ ಹೇಗೆ ಬರ್ತೀವಲ್ಲ ಕಾನ್ಸೆಪ್ಟ್ ನಿಮ್ಗೆ ಏನು ಕತೆ ಈಗ ಮೊದಲಿಂದ ನಮಗೂ ಒಂದಷ್ಟು ವ್ಯಾಪಾರದ ಬಗ್ಗೆ ವ್ಯಾಪಾರದಿಂದ ಬದುಕಿ ಬಂದಂಥವ್ನು ನಾನು ಅದನ್ನು ನನ್ನ ಕ್ಷೇತ್ರಕ್ಕೆ ಅಳವಡಿಸ್ಬೇಕು ಅನ್ನೋದು ಭಾಳ ಜನನ ಇವತ್ತು ನೋಡಿದ್ರಿ ಬೆಂಗಳೂರಿಗೆ ಯಾವುದೋ ಬಾರಿಗೆ ಬರ್ತಾರೆ ಒಂದು 15,000 - 20,000 ರೂಪಾಯಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾರೆ ಜೊತೆಗೆ ಎಲ್ಲೋ ಯಾರ ಹತ್ರನೂ ಒಬ್ಬ ಹೋಮ್ ಗಾರ್ಡ್ಸ್ ಆಗೋ ಸೆಕ್ಯೂರಿಟಿ ಆಗೋ ಒಂದು 10-12,000 ಜನಕ್ಕೆ 10-12,000 ರೂಪಾಯಿಗೆ ಹೋಗಿ ಕೆಲಸ ಮಾಡ್ತಾವ್ರೆ 10-12,000ಕ್ಕೆ ಇದನ್ನು ನಾವು ಬದಲಾವಣೆ ತರಬೇಕು ಆ ಜನಕ್ಕೆ ಅಲ್ಲೇ ಸ್ವಯಂ ಉದ್ಯೋಗನ ಕಲ್ಪಿಸಿದ್ರೆ ಇವತ್ತಿನ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಯಾವುದೋ ಒಂದು ಕಂಪ್ನಿ ಕೌಶಲ್ಯಾಭಿವೃದ್ಧಿ ಇಲಾಖೆ ತ್ರೂ ಬಂದು ನಮ್ಮ ಹಳ್ಳಿಗಳಲ್ಲಿ ಎನ್ ಜಿ ಒಗಳು ಕೆಲಸ ಮಾಡ್ತಾವ್ರೆ ಈಗ ನಮ್ಮ ಕ್ಷೇತ್ರದಲ್ಲೇ ಗಂಧದ ಕಡ್ಡಿನ
ಅವ್ರ ಕೈಗೆ ಕೊಟ್ಟು ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಒಂದು ಕೆ ಜಿಗೆ 20 ರೂಪಾಯಿ ಅಂತ ತಗೊಂಡು ಹೋಗೋದು, ಅವ್ರನ್ನೇ ಮಾಡೋಕ್ಕೆ ಆ ಮಹಿಳೆಯರುಗಳ ಕೈಗೆ ಕೊಟ್ಟು ಅವ್ರ ಕೈಲಿ ಉತ್ಪಾದನೆ ಮಾಡಿಸಿ ಇವ್ರು ತಗೊಂಡೋಗಿ ಎನ್ ಜಿ ಒಗಳು ಎಲ್ಲ ಬೆಂಗಳೂರು ಕಡೆ ಮಾರ್ಕೆಟ್ ಮಾಡ್ತಿದ್ದಾರೆ. ಇವತ್ತು ನಾವು ರಾಗಿನ ಬೆಳಿತೀವಿ ಅಲ್ಲಿ, ರಾಗಿ ಬೆಳೆ ನೇರ ಕೊಟ್ಟರೆ 20 ರೂಪಾಯಿಗೋ ಕೆ ಜಿ 28 ರೂಪಾಯಿಗೋ ತಗೊಬಿಟ್ಟೋಗ್ತಾರೆ. ಅದೇ ನಾವೇ ಅದನ್ನು ಪೌಡ್ರ್ ಮಾಡಿ ಮಿಲ್ಲಿಂಗ್ ಮಾಡಿ ಅದನ್ನೇ ನಾವೇ ಒಂದು ದೊಡ್ಡ ದೊಡ್ಡ ಮಾಲ್ಗಳಿಗೆ ಕಳಿಸ್ಕೊಡೋದು, ಇಲ್ಲ ನಮ್ಮದೇ ಒಂದು ಮಾರ್ಕೆಟನ್ನು ಏನು ಮದ್ದೂರು ಮಾರ್ಕೆಟ್ ಅಂತ ಹೇಳೋದು, ಒಂದು 20-22 ಕಡೆ ಬೆಂಗಳೂರು ಮೈಸೂರುಗಳ ಕಡೆ ಇಟ್ಟಾಗ ತರಕಾರಿಯಿಂದ ಹಿಡಿದು ದ್ವಿದಳ ಧಾನ್ಯಗಳಿಂದ ಹಿಡಿದು ಪ್ರತಿಯೊಂದನ್ನು ಪ್ಯಾಕ್ ಮಾಡಿಸಿ ನಮ್ಮಲ್ಲೇ ಒಂದು ಸಂಘಟನೆಗಳ ಮೂಲಕ ರೈತರುಗಳನ್ನ ಗುಂಪುಗೆ ಬೆಳೆ ಬೆಳೆದು, ಗುಂಪು ಅಂದರೆ 1000 ಜನ ಸದಸ್ಯರು ಮಾಡ್ಕೊಳ್ಳೋದು, ಆ 1000 ಜನ ಸದಸ್ಯರು ಮಾಡಿಕೊಂಡಾಗ ಪ್ರತಿಯೊಬ್ಬರಿಗೂ ಬೆಳೆನ ರಾಗಿ ಯಾರು ಬೆಳಿಬೇಕು, ಭತ್ತ ಯಾರು ಬೆಳಿಬೇಕು, ಕಾಳು ಯಾರು ಬೆಳಿಬೇಕು, ಎಣ್ಣೆಕಾಳುಗಳು ಯಾರ್ಯಾರು ಬೆಳಿಬೇಕು, ಹಂಗೊಂದು ವಿಂಗಡಣೆ ಮಾಡಿ ಅವ್ರುಗಳಿಂದ ಉತ್ಪಾದಿಸಿದಂಥ ವಸ್ತುವನ್ನು ಪ್ಯಾಕೆಟ್ ಮಾಡಿ ಆ ಸಂಘದ ಮೂಲಕನೇ ಎಲ್ಲ ಕಡೆ ಕೌಂಟ್ರುಗಳು ಓಪನ್ ಮಾಡಿಕೊಟ್ರೆ ಆ 1000 ಜನನೂ ಕೂಡ ಬದುಕಿ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಬೆಲೆ ಸಿಗುತ್ತೆ. ಬೆಳೆದ್ರೆ ಬೆಳೆ 20 ರೂಪಾಯಿ 28 ರೂಪಾಯಿ, ಮಾರಿದ್ರೆ 60 ರೂಪಾಯಿ ಇದೆ. ಒಂದು 10 ರೂಪಾಯಿ ಸಾಗಾಣಿಕೆಗೋ ಇನ್ನೊಂದಕ್ಕೋ ವೆಚ್ಚ ಆದ್ರೂ ಅವರೇ ಉದ್ಯೋಗ, ನಮ್ಮ ತಾಲೂಕಿನ ಜನಕ್ಕೆ ಉದ್ಯೋಗನೂ ಕೂಡ ಸಿಕ್ಬಿಡುತ್ತಲ್ವಾ. ವಾ ವಂಡರ್ಫುಲ್. ಇದುವರೆಗೂ ವೀಕ್ಷಕರೇನು ಬಂದ ರಾಜಕಾರಣಿಗಳೆಲ್ಲ ಕಾಂಗ್ರೆಸ್ ಅವ್ರು ಬಂದರೆ ಬಿ ಜೆ ಪಿ ಸರಿಯಿಲ್ಲ ಅನ್ನೋದು, ಜೆ ಡಿ ಎಸ್ ಸರಿಯಿಲ್ಲ ಅನ್ನೋದು, ಜೆ ಡಿ ಎಸ್ ಅವ್ರು ಬಂದರೆ ಬಿ ಜೆ ಪಿ ಅವ್ರು ಸರಿಯಿಲ್ಲ, ಕಾಂಗ್ರೆಸ್ ಸರಿಯಿಲ್ಲ ಅನ್ನೋದು, ಅವ್ರೇನೂ ಮಾಡಿಲ್ಲ ಅನ್ನೋ ಕಿತ್ತಾಟದ ರಾಜಕಾರಣದ ಬಗ್ಗೆ ನಾನು ಚರ್ಚೆ ಮಾಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ರಾಜಕಾರಣ ಅಂದರೆ ಕೇವಲ ಬೇರೆಯವ್ರು ಬೈಯೋದಷ್ಟೇ ಅಲ್ಲ, ನಮ್ಮೂರನ್ನ ಹೇಗೆ ಉದ್ಧಾರ ಮಾಡ್ಬೋದು ಅಂತ ಒಂದು ವಿಷನ್ ಇಟ್ಕೊಂಡು ಮಾತಾಡ್ತಿದ್ರಿ. ಭಾಳ ಖುಷಿಯಾಯಿತು. ಮದ್ದೂರು ವಡೆ ಎಲ್ಲ ಕಡೆ ಫೇಮಸ್ಸು, ಈಗ ಮದ್ದೂರು ಮಾರ್ಕೆಟ್ನ ಇದು ಮಾಡಿ ಮದ್ದೂರು ರೈತರ ಹತ್ರ ಬೆಳೆ ಬೆಳೆಸಿ ಮದ್ದೂರು ರೈತರು ತಯಾರು ಮಾಡೋ ಉತ್ಪನ್ನಗಳನ್ನ ಅಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ವಂಡರ್ಫುಲ್ ಕಾನ್ಸೆಪ್ಟ್. ಮತ್ತು ರೇಷ್ಮೆ ಬೆಳೆಗಾರರು ಹೆಚ್ಚು, ನಾನು ಕೂಡ ರೇಷ್ಮೆ ಬೆಳೀತಿದ್ದೆ ಊರಲ್ಲಿ. ಈ ರೇಷ್ಮೆ ನಾವೆಲ್ಲ ರಾಮನಗರ ಮಾರ್ಕೆಟ್ಗೆ ಹೋಗ್ತೀವಿ ಮಾರಕ್ಕೆ, ರಾಮನಗರಕ್ಕೋ ಚನ್ನಪಟ್ಟಣಕ್ಕೋ ಕೊಳ್ಳೇಗಾಲಕ್ಕೆ ಹೋಗ್ತಿದ್ವಿ ಮೊದಲೆಲ್ಲ. ಈ ವಿಚಾರ ಬಂದಾಗ ಭಾಳಷ್ಟು ರೇಷ್ಮೆ ಬೆಳೆಗಾರರಿದ್ದಾರೆ, ಅಲ್ಲೂ ಕೂಡ ರೇಟ್ ವೇರಿಯೇಷನ್ಸು ಹಿಂಗೆಲ್ಲ ಇದೆ. ರೇಷ್ಮೆ ವಿಚಾರದಲ್ಲಿ ಏನಾರ ಒಂದು ನಿಲುವು ತಗೊಂಡಿದ್ದೀರಾ, ಏನು ಕತೆ? ಈಗ ಕಳೆದ ಸಾಲಲ್ಲಿ ಒಂದು 3 ವರ್ಷದ ಹಿಂದೆ ನಿಜವಾಗ್ಲೂ ಭಾಳ ಕಷ್ಟ ಆಯಿತು. ರೇಷ್ಮೆನ ಬೆಳೆಯುವಂಥ ರುಪ್ನೇಳೆ ಗಿಡ ಎಲ್ಲ ಕಿತ್ತು ಆಚೆ ಎಸ್ಬಿಟ್ರು, ಬೆಳೆಗೆ ರೇಟು ಸರಿಯಾಗಿ ಸಿಕ್ಕಿಲ್ಲ ಅಂತೇಳಿ ರೈತರೆಲ್ಲ ಕಿತ್ತು ಎಸ್ಬಿಟ್ರು. ಇವತ್ತು ಅದೇ ಬೆಳೆನ ಮೋದಿಜಿಯವರು ಚೈನಾದಿಂದ ಬತ್ತಿದ್ದಂಥ ರೇಷ್ಮೆನ ಬಂದ್ ಮಾಡಿದ್ಮೇಲೆ, ನಾರಾಯಣಗೌಡರು ಮಿನಿಸ್ಟರ್ ಆದಮೇಲೆ, ನಾರಾಯಣಗೌಡರು ಮಿನಿಸ್ಟರ್ ಆದಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಅವರು ಒಂದು ರೇಟನ್ನು ಕೊಟ್ಟಿದ್ದಾರೆ, 500 ರೂಪಾಯಿಂದ 600 ರೂಪಾಯಿ ಮಾಮೂಲಿ ರೆಗ್ಯುಲರ್ ಇದೇ ಇದೆ. ಓಕೆ, ವೈಟ್ ಗೂಡಿಗೆ 900 ರೂಪಾಯಿವರೆಗೂ ಬೆಲೆ ಇದೆ ಇವತ್ತು. ಅದನ್ನು ಒಂದೇ ಅವರ ಮಂತ್ರಿ ಆಗಿರೋದ್ರಿಂದ ಇವತ್ತಿನವರೆಗೂ ಅದು ಉಳಿತಾ ಬಂದಿದೆ. ಮೋದಿಜಿಯವರು ಮಾಡಿದ ಮೊದಲನೇ ಕೆಲಸ ರೇಷ್ಮೆ ಬೆಳೆಗಾರರಿಗೆ ಒಂದು ಬೆಲೆ ಸಿಗುವಂತೆ ಬೇರೆ ದೇಶದಿಂದ ಬತ್ತಿದ್ದಂಥ ಎಲ್ಲ ರೇಷ್ಮೆನೂ ಬಂದ್ ಮಾಡೋದಾಗಲಿ ಇವತ್ತು ನಮಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ರೈತನಿಗೆ. ಇವತ್ತು ನಮ್ಮಲ್ಲೇ ಕೂಡ ನೇಯ್ಗೆಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ರೆ ನಮ್ಮ ಮದ್ದೂರು ತಾಲೂಕಿನಲ್ಲಿ ಹೆಚ್ಚು ರೇಷ್ಮೆ ಬೆಳೆಯುವಂಥ ಜನ ಇದ್ದಾರೆ. ಇವತ್ತು ಕೂಡ ಒಳ್ಳೆ ರೇಟ್ ಸಿಕ್ಕಿದ್ಮೇಲೆ ಇವತ್ತು ಎಕರೆಗಟ್ಟಲೆ ಇವತ್ತು ಹಾಕ್ತಾ ಇದ್ದಾರೆ, ಉಪ್ನೇರ್ಲ ಗಿಡನ ಹಾಕ್ತಾ ಇದ್ದಾರೆ. ಇವತ್ತು ಒಳ್ಳೆ ರೇಷ್ಮೆ ಬೆಳೆಯುವಂಥದ್ದು ಜಾಗ ನಮ್ಮ ತಾಲೂಕಿಗೆ ಹೆಚ್ಚು ಅದರಲ್ಲಿ ಬೆಳೆ ಬೆಳೆಯುವಂಥವ್ರು ಸಿಗ್ತಾರೆ. ಈಗ ಅದೇ ಅವರಂತೆ ಅವರು ಯಾರೋ ಒಂದು 100 ಗೂಡು ಮಾರಿದ್ರು ಅವ್ರಿಗೆ 50,000-60,000ಕ್ಕೆ ಮೋಸ ಇಲ್ಲ. ಆ ರೀತಿಲಿ ಒಂದು ಬೆಳೆ ಸಿಗುತ್ತೆ. ಇವತ್ತು ಬೆಲೆ ಸಿಗೋದ್ರಿಂದ ಅವರ ಬೆಳೆಯುವಂಥ ಬೆಳೆನೂ ಕೂಡ ನಮ್ಮ ಮದ್ದೂರಿನಲ್ಲೇ, ಮದ್ದೂರು ರೇಷ್ಮೆ ಸೀರೆ ಅಂತ ಯಾಕೆ ಮಾಡಬಾರ್ದು ನಾವು? ಈಗೆಲ್ಲ ಮಗ್ಗಗಳಲ್ಲಿ ಅಳಿಯುವಂಥದ್ದು ಏನಿಲ್ಲ, ನೂಲು ತೆಗೆಯುವಂಥದ್ದು. ಒಳ್ಳೊಳ್ಳೆ ಟೆಕ್ನಾಲಜಿ ಬಂದಿದೆ, ಅದನ್ನೇ ನಮ್ಮಲ್ಲೇ ಎಲ್ಲೋ ಹೋಗಿ ರಾಮನಗರಕ್ಕೆ ಹಾಕಿ ರಾಮನಗರದಲ್ಲಿ ಅವತ್ತಿನ ದಿವಸ ಬೆಳೆ ಬೆಳೆದ್ಬಿಟ್ಟು ತಗೊಂಡೋಗಿ ಆ ಗೂಡು ಮಾರಿ ತರುವಷ್ಟರಲ್ಲಿ ಪಿಕ್ ಪಾಕೆಟ್ ಆಗೊಂಡೋಗ್ತಿತ್ತು. ಇವತ್ತು ಅದೇ ನಾರಾಯಣಗೌಡರು ಆ ಇಲಾಖೆಯಲ್ಲಿ ಒಂದು ಏನು ಒಂದು ತಂತ್ರಜ್ಞಾನನ ಬಳಸಿ ಇವತ್ತು ಆ ಜನಕ್ಕೆ ಅವತ್ತು ಗೂಡು ವ್ಯಾಪಾರ ಮಾಡಿದ್ರೆ ಅಕೌಂಟ್ಗೆ ಅವರಿಗೆ ನೇರ ದುಡ್ಡು ಹೋಗುವಂತೆ ಎಲ್ರಿಗೂ ಹಂಗೆ ಯಾರಿಗೂ ಕ್ಯಾಶ್ ಕೊಡಲ್ಲ, ಯಾರಿಗೂ ಕ್ಯಾಶ್ ಸಿಗಲ್ಲ, ನೇರ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಅಲ್ಲಿ ಗೂಡು ಏನು ಹರಾಜಾಗುತ್ತೋ ಇಮಿಡಿಯೇಟ್ ಅವ್ರ ಅಕೌಂಟ್ಗೆ ದುಡ್ಡು ಹೊಟ್ಟೋಗುತ್ತೆ. ಮನೆಗೆ ಅವ್ರು ನೆಟ್ಟಿಗೆ ಬರ್ಬೋದು, ಎಲ್ಲೂ ಪಿಕ್ ಪಾಕೆಟ್ ಆಗಲಿ ಜೋಬ ಕತ್ರಿ ಆಗಲಿ ಬೀಳಲ್ಲ. ಹೆಣ್ಮಗಳು ನನ್ನ ಗಂಡ ಹೋಗಿ ರೇಷ್ಮೆ ಗೂಡು ಮಾರಕ್ಕೆ ಹೋಗೋಣ ಇವತ್ತು ದುಡ್ಡು ಬರುತ್ತೆ ಅಂತ ಕಾಯುವಂಥ ಸ್ಥಿತಿ ಇಲ್ಲ. ಇನ್ನೋಡಿ ಅಕೌಂಟ್ಗೆ ದುಡ್ಡು ಬಂತು ಅಂತ ಅವ್ರ ಮೊಬೈಲಲ್ಲೋ ಅವ್ರ ಅಕೌಂಟ್ಗೆ ಒಂದು ಮೆಸೇಜರು ಸಿಗುತ್ತೆ. ಈಗ ಮೊದಲಾದರೆ ಅವ್ನು ಬಂದರಷ್ಟೇ ಧೈರ್ಯ, ಮನೆಗೆ ಬರೋವರೆಗೂ ಧೈರ್ಯನೇ ಇರಲಿಲ್ಲ ಎಷ್ಟೋ ಹೆಣ್ಮಕ್ಳಿಗೆ. ಇವತ್ತು ಅದನ್ನು ಒಂದು ಮೋದಿಜಿಯವರಿಂದ ಇದು ಕೂಡ ಒಂದು ರಕ್ಷಣೆ ಸಿಕ್ಕಿದೆ. ನಾವು ಕೂಡ ನಮ್ಮ ಕ್ಷೇತ್ರದಲ್ಲೇ ಈ ರೇಷ್ಮೆ ಬೆಳೆಯನ್ನು ಬೆಳೆದ
ಬೆಳೆದಂಥ ಬೆಳೆಗೆ ಅಲ್ಲೇ ಅತಿ ಹೆಚ್ಚಿನ ಬೆಲೆ ಸಿಗುವಂಗೆ ಮಾಡಬೇಕಾದ್ರೆ ನಾವೇ ಒಂದಷ್ಟು ನೂಲು ತೆಗೆದು ಅಲ್ಲಿಂದ ಆ ನೂಲನ್ನ ಒಳ್ಳೆ ರೇಟಿಗೆ ಮಾರಾಟ ಮಾಡ್ಬೋದು. ಅದನ್ನು ಇಲ್ಲಾಂದರೆ ಸೀರೆನೂ ಬೇಕಾದರೆ ಹೊಸ ಟೆಕ್ನಾಲಜಿಲಿ ನೇಯಿಸ್ಬೋದು. ಸ್ವಾಮಿಗೌಡರು ರಾಜಕಾರಣಿ ಅನ್ನೋದಕ್ಕಿಂತ ಬಿಸ್ನೆಸ್ ಮ್ಯಾನ್ ಆಗಿ ಜನ ಹೇಗೆ ಉದ್ಧಾರ ಮಾಡ್ಬೋದು ಅಂತ ಆಲೋಚನೆ ಮಾಡ್ದಂಗೆ ಕಾಣ್ತಾ ಇದೆ. ಲೈಕ್ ಭಾಳ ಖುಷಿಯಾಯಿತು. ಹೌದು, ಈಗ ರೈತನ ಆದಾಯ ಡಬ್ಬಲ್ ಮಾಡಬೇಕು ಅಂತಂದರೆ ಇನ್ಯಾರೋ ನೆಚ್ಕೊಳ್ಳೋಕ್ಕಿಂತ ರೈತರು ಬೆಳೆದಂಥ ಬೆಳೆಗಳನ್ನ ವ್ಯಾಲ್ಯೂ ಅಡಿಷನ್ ಕೊಟ್ಟು ಮಾರಿದ್ರೆ ಲಾಭ ಆಗುತ್ತೆ.